it's around 1 o'clock. Homsnalle in the Madivala Shivankareshwara Temple. Vaya Sangama. Alle ondu Shivan devasthana ide. Adu ondu nodana anta helbitu. Madivala andre nam Bengaluru alli iro Madivala alla, illi Kanakapurada hatra ondu Madivala annadu ide. Sangama hatra devasthana Shivandu bani explore madana. Friends, meke ದಾಟ ಹತ್ರ ಬಂದಾಗ ಇಲ್ಲಿ ನೀವು ಲೆಫ್ಟ್ ತಗೋಬೇಕಾಗುತ್ತಾ ಮುಂದೆ ಹೋದರೆ ಮೇಕೆ ದಾಟು ನೀವು ಲೆಫ್ಟ್ ತಗೊಳ್ಳಿ ಸೋ ಸಂಗಮ ಹತ್ರ ಬಂದು ಅಲ್ಲಿ ಲೆಫ್ಟ್ Friends, this is Shivalingeshwara Swami Sannidhi, Madivala, Vayamballi Gram Panchayatige seridantadu. ದೇವಸ್ಥಾನದಿಂದ ಬಲಭಾಗಕ್ಕೆ ಬಂದ್ರೆ ನೀವು ಒಂದು ದಾರಿ ಹೋಗುತ್ತೆ ಈ ದಾರಿನಲ್ಲಿ ಇಳಿದ್ರೆ ನೀವು ಹಿಂಗ ಹೋಗಿ ಅಲ್ಲಿ ಹೊಳೆ ಸ್ಟಾರ್ಟ್ ಆಗುತ್ತೆ ಅಂಗೇ ಸುತ್ತಕೊಂಡು ಬಂದು ಮತ್ತೆ ತಿರ್ಗಾ ಆ ಕಡೆಯಿಂದ 10 ಮೇಲೆ ಬರಬಹುದು ಇವಾಗ ನಾನು ನಿಮಗೆ ಇಲ್ಲಿಂದ ಹೋಗಿ ಒಂದು ಸುತ್ತು ತೋರಿಸಿಕೊಂಡು ಬರ್ತೀನಿ ನಿಮಗೆ ಹೊಳೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಮ್ಮ ವೀಕೆಂಡ್ ಆಗಲಿ ಯಾವಾಗಾದರೂ ಆಗಲಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸಂತೋಷವಾಗಿ ಬರಬಹುದು ಬಂದು ಕಾಲ ಕಳೆದು ನೆಮ್ಮದಿಯಾಗಿ ಹೋಗಬಹುದು ಜಾಸ್ತಿ ಜನ ಇಲ್ಲ ಇಲ್ಲಿ ಜಾಸ್ತಿ ಪ್ರವಾಸಿಗರು ಯಾರು ಬರೋದಿಲ್ಲ ಇಲ್ಲಿ ಸೋ ಬರಂಗಿತ್ತು ಅಂದ್ರೆ ಶನಿವಾರ ಸೋಮವಾರ ಬಿಟ್ಟು ಮಿಕ್ಕಿದ ದಿನ ಯಾವಾದರೂ ಪ್ಲಾನ್ ಮಾಡ್ಕೊಳ್ಳಿ ನಿಮಗೆ ತುಂಬಾ ಅನುಕೂಲವಾಗಿರುತ್ತೆ ಇಲ್ಲೇ ಒಂದು ಹಿಡನ್ ವಾಟರ್ ಫಾಲ್ ಇದೆ ತುಂಬಾ ಕ್ಯೂಟ್ ಲಿಟಲ್ ವಾಟರ್ ಫಾಲ್ ಅದನ್ನ ತೋರಿಸ್ತೀನಿ ನಿಮಗೆ ನಮ್ಮ ಬಲ್ಮೂರಿ ಫಾಲ್ಸ್ ಏನಿದೆ ಅದೇ ಸ್ಟೈಲ್ ಅಲ್ಲಿ ಒಂದು ಸಣ್ಣದಾದಂತ ಒಂದು ವಾಟರ್ ಫಾಲ್ ಇದೆ ಮಿಸ್ ಮಾಡಬೇಡಿ ಇದೆಲ್ಲ ಮೇಲ್ಗಡೆ ಹಳೆ ಇದ್ದಂತ ದೇವಸ್ಥಾನದ ಕಲ್ಲುಗಳು ನೋಡಿ ಶಿಲೆಗಳು ಇದೆಲ್ಲ ಆವಾಗ ಜೋರಾಗಿ ಮಳೆ ಬಂದಿರೋದ್ರಿಂದ ಎಲ್ಲ ಕೊಚ್ಕೊಂಡು ಈ ಹೊಳೆಗೆ ಬಂದಿರೋವಂಥದ್ದು ದೇವಸ್ಥಾನನೇ ಕೊಚ್ಕೊಂಡು ಈ ಹೊಳೆಗೆ ಬಂದು ಬಿದ್ದಿದೆ ಸೊ ದೇವಸ್ಥಾನದ ಕಲ್ಲುಗಳು ಸ್ತಂಭ ಇಲ್ಲಿ ಒಂದು ಸ್ತಂಭ ಇದೆ ನೋಡಿ ಅದು ಮುಂದೆ ಇರುತ್ತೆ ಇಲ್ಲಿ ನೋಡಿ ಇದೊಂದು ಸ್ತಂಭ ಇದು ಒಂದು ದೇವರ ವಿಗ್ರಹನೇ ಎಲ್ಲ ಇದೆ ನೋಡಿ ಇದು ಹಾವು ಕಾಕಲ್ಲು ಇಲ್ಲೊಂದಿದೆ ಎಲ್ಲ ಒಡೆದು ಪೀಸ್ ಪೀಸ್ ಆಗಿದೆ. ಇದೊಂದು ನಾಗರದ ಕಲ್ಲು ಹಂಗೆ ದೇವಸ್ಥಾನದಿಂದನೇ ಇದು ಹೊಡ್ಕೊಂಬಂದಿರೋದಲ್ವಾ? ಹೊಡ್ಕೊಂಬಂದಿರೋದ ಒಂದೇ ಒಂದು ಸಿಂಗಲ್ ಎಡೆ ಇರೋದು. ಹ್ಞೂ ಎಲ್ಲೋ ಮರಳಲ್ಲಿ ಮುಳುಗೈತೆ, ಅದನ್ನೇ ಹುಡುಕ್ತಾ ಇದ್ದೀನಿ. ಮೋಸ್ಟ್ಲಿ ಇದೊಂದು ಸ್ತಂಭ, ಇಲ್ಲೊಂದಿದೆ. ಈ ಹೊಳೆ ಫುಲ್ಲು ಇಡೀ ಬರೀ ಆ ದೇವಸ್ಥಾನದ ಕಲ್ಲುಗಳೇ ಕಾಣಿಸುತ್ತೆ ನಮಗೆ. ಇದು ಒಂದು ನಾಗರದ್ದೇನೆ. ಆ ಕಾಲದಲ್ಲಿ ಅಡಿಲಿ ನೀರು ಹೋಗೋದಂತೆ, ನಾನೇ ದೇವಸ್ಥಾನ ಐತಲ್ಲ. ಓಕೆ, ಬಟ್ ಆದರೆ ನೀರು ಜಾಸ್ತಿ ಆಗಿ ಎಲ್ಲ ಓಡ್ಕೊಂಡು ಬಂದಿರೋದು ಬಂತು. ಇಲ್ವತ್ತಿನವರೆಗೂ ಆ ಗೋಲ್ಡ್ ಇದು ವಿಗ್ರಹ ಇದೆಯಲ್ಲ, ಆ ವಿಗ್ರಹ ಚಿನ್ನದಂತೆ ಸುಮಾರು 15 to 20 kg ಮಾಡಿದೆಯಂತೆ. ಇವತ್ತಿನವರೆಗೂ ಸಿಕ್ಕಿಲ್ಲ. ಅದೇ ಹೊಳೆನ ಫಾಲೋ ಮಾಡ್ಕೊಂಡು ಒಳಗಡೆ ಬಂದರೆ ಫ್ರೆಂಡ್ಸ್ ಇಲ್ಲೊಂದು ಸಣ್ಣದಾದಂಥ ಒಂದು ಜರಿ ಸಿಗುತ್ತೆ ನಮಗೆ, ವಾಟರ್ ಫಾಲ್. ನಮ್ಮ ಬಲ್ಮೂರಿ ಫಾಲ್ಸ್ ಇದ್ದಂಗೆ ಇದೊಂದು ಫಾಲ್ಸು. ಹೆಸರು ಗೊತ್ತಿಲ್ಲ, ಹೆಸರು ಇಲ್ಲ ಅನ್ಸುತ್ತೆ. ದೇವಸ್ಥಾನದ ಕಲ್ಲುಗಳನ್ನೆಲ್ಲ ನೋಡಿಕೊಂಡು ಬರಬೇಕಾದ್ರೆ ಹಂಗೆ ಮುಂದಕ್ಕೆ ಬಂದರೆ ಇದೊಂದು ಫಾಲ್, ಸುಂದರವಾದಂಥ ಒಂದು ಫಾಲ್ಸು. ಯಾರಾದರೂ ಬರೋಂಗಿದ್ರೆ ಬರ್ಬೋದು. ಇಲ್ಲಿ ಜಾಸ್ತಿ ಯಾರು ಪ್ರವಾಸಿಗರು ಯಾರು ಜಾಸ್ತಿ ಬರೋದಿಲ್ಲ. ಬಂದಾಗ ಹುಷಾರಾಗಿರಿ, ಕಾಡು ಮಧ್ಯದಲ್ಲಿ ಇರ್ತೀರ, 4 ಕಡೆ ಕಣ್ಣಿರಬೇಕು. ನೋಡಿ ಫ್ರೆಂಡ್, ಎಷ್ಟು ಸುಂದರವಾಗಿದೆ ಈ ಒಂದು ವಾಟರ್ ಫಾಲು. ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋಕ್ಕೆ ಬನ್ನಿ, ಬಟ್ ಆದರೆ ರೆಸ್ಪಾನ್ಸಿಬಲ್ ಆಗಿ ಎಂಜಾಯ್ ಮಾಡಿ. ಪ್ಲಾಸ್ಟಿಕ್ ಪುನಃ ಇಲ್ಲ ಬಿಸಾಕಬೇಡಿ, ಯಾಕಂದರೆ ಇಲ್ಲೆಲ್ಲ ನೋಡಿ ನಮ್ಮ ಜನಕ್ಕೆ ಎಷ್ಟು ಹೇಳಿದ್ರು ಬುದ್ಧಿ ಬರೋಲ್ಲ, ಸರ್ಕಾರ ಎಷ್ಟು ಹೇಳಿದ್ರು ಕೇಳಲ್ಲ. ಇಲ್ಲಿ ಅಲ್ಲಿ ನೀರಲ್ಲಿ ಹೋದರೆ ಕಾಣುತ್ತೆ ಅನಿಸುತ್ತೆ, ಆ ಕಡೆ ಇರೋ ಕಲ್ಲು ಚೆನ್ನಾಗಿದೆ. ಅಲ್ಲಿರೋದು ತುಂಬ ದೊಡ್ಡದು ಅನಿಸುತ್ತದು, ಅದೇನೋ ವಿಗ್ರಹ ಎಲ್ಲ ಇರೋಂಗಿದೆ. ಫ್ರೆಂಡ್ಸ್ ಆವಾಗಲೇ ಬಂದಿದ್ದು ನಾವು ಒಂದು ದಾರಿ, ದೇವಸ್ಥಾನದ ಬಲಗಡೆಯಿಂದ ಕೆಳಗಡೆ ಇಳಿದ್ರೆ ನದಿ ಸಿಗುತ್ತೆ. ಅದು ಸುತ್ತಕೊಂಡು ಬಂದರೆ ಹಿಂಗೆ ಮೇಲೆ ಈ ಕಡೆ ಹತ್ತಿದ್ರೆ ದೇವಸ್ಥಾನಕ್ಕೆ ಎದುರುಗಡೆಗೆ ಹೋಗ್ತೀವಿ. ಅದೇ ಮೆಟ್ಲು ಹಂಗೆ ಎತ್ಕೊಂಡ್ಬಂದ್ರೆ ದೇವಸ್ಥಾನದ ಹತ್ರ ಬರ್ತೀವಿ. ಹಾಂ, ಇಲ್ಲ ಶಿವನ ದೇವಸ್ಥಾನ ಮಡಿವಾಳದ್ದು. ಓ ಸಂಡೇ ನೈಟ್ ಸರ್ ಇನ್ನು ಒಡೆದೋಗಿರೋ ಕಲ್ಲುಗಳಲ್ಲಿ ಒಂದು ಕೆಲವೊಂದು ಇಲ್ಲೇ ಉಳ್ಕೊಂಡಿದೆ. ಅವಲ್ಲಿ ಇದೂ ಈ ಕೆತ್ತನೆ ಎಲ್ಲ ನೋಡಿದ್ರೆ ನಿಮಗೆ ಅನಿಸುತ್ತೆ ಎಷ್ಟು ಪುರಾತನ ಕಾಲದ್ದು ದೇವಸ್ಥಾನ ಇದು ಅಂತ ಹೇಳ್ಬಿಟ್ಟು. ಅಂತ ಇಲ್ಲಿದೆ, ಅಲ್ಲೊಂದು ಸ್ತಂಭ ಒಡೆದೋಗಿದೆ. ಆಲ್ರೈಟ್ ಫ್ರೆಂಡ್ಸ್, ಇವಾಗ ಶಿವಲಿಂಗೇಶ್ವರ ದೇವಸ್ಥಾನದಿಂದ ಹೊರಟಿದ್ದೇವೆ. ದೇವಸ್ಥಾನದ ಬಾಗಿಲು ಮುಚ್ಚಿರೋದ್ರಿಂದ ದೇವಸ್ಥಾನದ ಒಳಗಡೆ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಇವಾಗ ನಾವು ಇಲ್ಲಿಂದ ಇವಾಗ ಒಯ್ಯಂಬಳ್ಳಿ ಕಡೆಗೆ ಹೋಗ್ತಾ ಇದ್ದೇವೆ. ಅದು ಸಂಗಮ ರೂಟ್, ಸಂಗಮಗೆ ಏನು ಬರ್ತೀವಿ ಅದೇ ರೂಟಲ್ಲಿ ಹೋಗ್ಬೇಕಾಗುತ್ತೆ. ಸೊ ಮಿಸ್ ಮಾಡಬೇಡಿ ಇಂಥ ಒಂದು ಸುಂದರ ತಾಣ. ಬನ್ನಿ, ಎಂಜಾಯ್ ಮಾಡಿ, ಬಟ್ ಹಾಳು ಮಾಡಬೇಡಿ ಜಾಗನ. ಬಂದು ಬಿಯರ್ ಬಾಟ್ಲ್ ಹೊಡೆದಾಕೋದಲ್ಲಿ ಬಿಸಾಕೋದು, ಪ್ಲಾಸ್ಟಿಕ್ ಇದು ಮಾಡೋದು ಏನೂ ಮಾಡಬೇಡಿ. ನೀವೇನು ಸಾಮಾನು ತಂದಿದ್ದೀರಾ ಅದನ್ನು ವಾಪಸ್ ನೀವೇ ಮತ್ತೆ ತೊಗೊಂಡು ಹೋಗಿ ನೀಟಾಗಿ ಎಲ್ಲಾದರೂ ಡಿಸ್ಪೋಸ್ ಮಾಡಿ. ಹೋಪ್ ಎಲ್ಲರಿಗೂ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ. ಸಿಗೋಣ ನಾಳೆ ಮತ್ತೆ ಇನ್ನೊಂದು ಶಿವನ ದೇವಸ್ಥಾನ. ಇಲ್ಲೊಂದು ಬೆಟ್ಟ ಇದೆ, ಆ ಬೆಟ್ಟಕ್ಕೆ ಟ್ರೆಕ್ಕಿಂಗು, ಬೈಕಲ್ಲೇ ಇದೇ ಥರ ದಾರಿ ಇರುತ್ತೆ, ಹೋಗ್ತಾ ಇರ್ತೀವಿ. ಪ್ಲಸ್ ಟ್ರೆಕ್ಕಿಂಗು ಇರುತ್ತೆ. ಬನ್ನಿ ನೆಕ್ಸ್ಟ್ ಎಪಿಸೋಡಲ್ಲಿ ಆ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡೋಣ, ಅದೊಂದು ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡೋಣ. ಸಿಯು, ಬಾಯ್. ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವಷ್ಟೇ ಅಲ್ಲ, ನಿಮ್ಮ ಮಿತ್ರರಿಗೆ ಎಲ್ಲರಿಗೂ ಹೇಳಿ ಸಪೋರ್ಟ್ ಮಾಡಿ. ಸಿಯು, ಬಾಯ್.